ವಕೀಲರಿಗೆ ಹೆರಿಗೆ ಸೌಲಭ್ಯ ಕಾಯ್ದೆ, ಹೈಕೋರ್ಟ್ ಮಹತ್ವದ ನಿರ್ಧಾರ. ಸಾಮಾನ್ಯವಾಗಿ ಉದ್ಯೋಗಿಯ ಬದಲು ವೃತ್ತಿಪರರಾಗಿ ನೇಮಕಗೊಂಡ ಮಹಿಳಾ ವಕೀಲರು ಹೆರಿಗೆ ಪ್ರಯೋಜನ ಕಾಯ್ದೆ 1961 ಅಡಿಯಲ್ಲಿ ಹೆರಿಗೆ ಪ್ರಯೋಜನಗಳಿಗೆ ಅರ್ಹರಲ್ಲ ಅಂತ ದೆಹಲಿ ಹೈಕೋರ್ಟ್ ಮಂಗಳವಾರ ಮಹತ್ವದ ತೀರ್ಪನ್ನ ನೀಡಿದೆ. ದೆಹಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ವೃತ್ತಿಪರರಾಗಿ ಸಂಬಂಧ ಹೊಂದಿರುವಂತಹ ವಕೀಲರ ಪ್ರಕರಣ ವಿಚಾರಣೆಯ ವೇಳೆ ನ್ಯಾಯಾಲಯ ಈ ನಿರ್ಧಾರವನ್ನ ನೀಡಿದೆ. ನ್ಯಾಯಮೂರ್ತಿಗಳಾದಂತಹ ಕಾಮೇಶ್ವರ್ ರಾವ್ ಮತ್ತು ಸೌರಭ್ ಬ್ಯಾನರ್ಜಿ ಅವರ ವಿಭಾಗೀಯ ಪೀಠ ಜುಲೈ 2023 ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶವನ್ನ ತಳ್ಳಿಹಾಕಿತ್ತು. ಇದರಲ್ಲಿ ನ್ಯಾಯಾಲಯವು ಗರ್ಭಿಣಿ ಮಹಿಳಾ ವಕೀಲರಿಗೆ ಹೆರಿಗೆ ಪ್ರಯೋಜನ ಕಾಯ್ದೆಯ ಪ್ರಕಾರ ಎಲ್ಲಾ ವೈದ್ಯಕೀಯ, ಆರ್ಥಿಕ ಮತ್ತು ಇತರ ಪ್ರಯೋಜನಗಳನ್ನ ಬಿಡುಗಡೆ ಮಾಡುವಂತೆ DSLS ಗೆ ನಿರ್ದೇಶನ ನೀಡಿತ್ತು. ಮಹಿಳೆ ದೆಹಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಪ್ಯಾನಲ್ ವಕೀಲರಾಗಿ ಸಂಬಂಧ ಹೊಂದಿದ್ರು ಮತ್ತು ವೃತ್ತಿಪರ ವಕೀಲರಾಗಿ ಬಾಲ ನ್ಯಾಯ ಮಂಡಳಿ 1 ಕಾನೂನು ಸೇವೆಗಳ ವಕೀಲರಾಗಿ ನೇಮಕಗೊಂಡಿದ್ರು. ಸಾಮಾನ್ಯ ಮಹಿಳಾ ಉದ್ಯೋಗಿಗಳಂತೆ ಮಹಿಳೆ ತನಗೆ ಹೆರಿಗೆ ಪ್ರಯೋಜನಗಳನ್ನ ಕೋರಿದ್ರು. ಏಕ ನ್ಯಾಯಾಧೀಶರ ಆದೇಶವನ್ನ ರದ್ದುಗೊಳಿಸಿದಂತಹ ನ್ಯಾಯಪೀಠ 1961 ಕಾಯ್ದೆಯ ಅಡಿಯಲ್ಲಿ ಪ್ರಯೋಜನಗಳನ್ನ ಪಡೆಯಲು ಮಹಿಳೆಯನ್ನ ಪ್ಯಾನೆಲ್ ಸಲಹೆಗಾರರಾಗಿ ನೇಮಕ ಮಾಡುವುದನ್ನ ವೇತನಕ್ಕಾಗಿ ಉದ್ಯೋಗ ಅಂತ ವರ್ಗಿಸಲಾಗುವುದಿಲ್ಲ ಅಂತ ಹೇಳಿದೆ. ಬಾಲಾಪರಾಧಿ ನ್ಯಾಯಮಂಡಳಿಯ ಮುಂದೆ ಕಾನೂನು ಸೇವೆಗಳನ್ನ ಒದಗಿಸಲು ಅರ್ಹರಾದಂತಹ ಅಭ್ಯರ್ಥಿಗಳನ್ನ 3 ಅವಧಿಗೆ ಕಾನೂನು ಸೇವೆಗಳ ವಕೀಲರಾಗಿ DSLS ಯೊಂದಿಗೆ ನೇಮಕ ಮಾಡಲಾಗುತ್ತೆ ಅಂತ ಅಥವಾ ಎಂಪಾನಲ್ ಮಾಡಲಾಗುತ್ತೆ ಅಂತ ನ್ಯಾಯಾಲಯ ಹೇಳಿದೆ. ಇತರ ಯಾವುದೇ SAS ನಿಗದಿತ ಷರತ್ತುಗಳೊಂದಿಗೆ ಪ್ರತಿವಾದಿಯ ನೇಮಕಾತಿ ನಿಯಮಿತವಾಗಿಲ್ಲ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಈ ಕಾರಣಕ್ಕಾಗಿ ಯಾವುದೇ ನಿಯಮಿತ ಉದ್ಯೋಗಿ ಪಡೆಯುವ ರಜೆಗಳನ್ನ LSA ನೀಡಲಾಗುವುದಿಲ್ಲ. ವೃತ್ತಿಪರರಾಗಿ LSA ಪಾಲ್ಗೊಳ್ಳುವಿಕೆಯನ್ನ ದೈನಂದಿನ ಆಧಾರದ ಮೇಲೆ ಮಾಡಲಾಗಿದೆ. ಇದಲ್ಲದೆ DSLA ನೋಟಿಸ್ನಲ್ಲಿ ವಿಧಿಸಲಾದಂತಹ ನಿಯಮಗಳು ಹಾಗೆ ಷರತ್ತುಗಳನ್ನ ಸ್ವಯಂ ಪ್ರೇರಿತವಾಗಿ ಒಪ್ಪಿಕೊಂಡ ನಂತರ ಮಹಿಳೆ ಅವರ ನಿಯಮಗಳನ್ನ ಅನುಸರಿಸಲು ಬದ್ಧರಾಗಿದ್ದಾರೆ ಅಂತ ನ್ಯಾಯಪೀಠ ಹೇಳಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.